ಆ ದಿನ ನಾನು ಮನೆಯಲ್ಲಿ ಒಂಟಿಯಾಗಿದ್ದೆ. ಯಾರೋ ಬಾಗಿಲು ಬಡಿದಂತಾಯಿತು. ಹೋಗಿ ನೋಡಿದರೆ ಯಾರೂ ಇಲ್ಲ. ಬಾಗಿಲನ್ನು ಭದ್ರಪಡಿಸಿ ಅಡುಗೆ ಕೋಣೆಯನ್ನು ಸೇರಿದೆ. ಮತ್ತೊಮ್ಮೆ ಬಾಗಿಲು ಬಡಿದ ಶಬ್ದವಾಯಿತು. ಹೋಗಿ ನೋಡಿದರೆ ಯಾರೂ ಇಲ್ಲ. ಮನೆಯಿಂದ ಆಚೆ ಬಂದು ಸುತ್ತಲೂ ನೋಡಿದೆ, ಆದರೆ ಯಾರೂ ಕಾಣಲಿಲ್ಲ. ಆದರೆ ಹಿಂದೆ ಯಾರೋ ಹೋದಂತೆ ಆಯಿತು. ತಿರುಗಿ ನೋಡಿದರೆ ಯಾರೂ ಇರಲಿಲ್ಲ. ಮತ್ತೆ ಬಾಗಿಲನ್ನು ಭದ್ರಪಡಿಸಿ ಅಡುಗೆ ಕೋಣೆ ಸೇರಿದೆ. ಮನೆಯಲ್ಲಿ ಯಾರೂ ಇರಲಿ ಬಿಡಲಿ, ಹೊಟ್ಟೆ ಮಾತ್ರ ತನ್ನ ಇರುವನ್ನು ತೋರಿಸಿಕೊಳ್ಳುತ್ತಿತ್ತು. ಅದನ್ನು ಸಮಾಧಾನಪಡಿಸುವ ಸಲುವಾಗಿ ಅಡುಗೆ ತಯಾರಿಸಲು ನೋಡಿದರೆ ಮನೆಯಲ್ಲಿ ಯಾವುದೇ ಪದಾರ್ಥಗಳು ಸಹ ಇರಲಿಲ್ಲ. ನನಗೆ ಶಾಕ್. ಇದೇನು, ನಿನ್ನೆ ತಾನೇ ಎಲ್ಲ ದಿನಸಿ ತಂದು ನಾನೇ ಜೋಡಿಸಿದ್ದೆ, ಆದರೆ ಇವಾಗ ಎಲ್ಲ ಡಬ್ಬಿಗಳು ಖಾಲಿಯಾಗಿವೆ. ಮನೆಯಲ್ಲಿ ನಾನು ಇವರು ಬಿಟ್ಟರೆ ಮೂರನೆಯವರು ಬಂದಿಲ್ಲ. ಇವರು ಮುಂಜಾನೆ ಆಫೀಸ್ನಲ್ಲಿ ಮೀಟಿಂಗ್ ಅಂತ ಹೇಳಿ ಹೋದವರು ಇನ್ನೂ ಬಂದಿಲ್ಲ. ಎಲ್ಲ ದಿನಸಿ ಏನಾಯಿತು? ಅದು ತಿಂಗಳಿಗೆ ಆಗುವಷ್ಟು ದಿನಸಿ ಕತ್ತಲು ಕಳೆದು ಬೆಳಕು ಮೂಡುವ ಅಷ್ಟರಲ್ಲಿ ಖಾಲಿಯಾಗಿದೆ. ಏನಿದರ ಮರ್ಮ? ಹೇ ಪರಮೇಶ್ವರ, ಏನಿದು ನಿಗೂಢ? ನೀನೇ ದಾರಿ ತೋರಿಸು ತಂದೆ. ಇಲ್ಲ, ನಾನೇ ಏನಾದರೂ ದಿನಸಿ ತಂದಿರೋ ಥರ ಕನಸು ಕಂಡೆನಾ? ಏನೋ ಒಂದು ಗೊತ್ತಾಗ್ತಿಲ್ಲ. ಮೊದಲು ಇದ್ದ ಮನೆಯಲ್ಲಿ ಚೆನ್ನಾಗಿತ್ತು, ಇಲ್ಲಿ ಯಾಕೋ ಅನುಮಾನ ಘಟನೆಗಳು ನಡೀತಾ ಇರೋ ಆಗಿದೆ. ನೋಡೋಣ ಇದು ಕನಸ ಅಲ್ಲ ನಿಜಾನ ಅಂತ ಯೋಚಿಸಿ ಮತ್ತೆ ದಿನಸಿ ಪಟ್ಟಿ ತಯಾರಿಸಿ ತರಲು ಅಂಗಡಿಗೆ ಹೋದೆ. ಅಂಗಡಿಯ ಓನರ್ ನನ್ನ ಕಡೆ ಹೆಚ್ಚು ಗಮನ ಕೊಡಲಿಲ್ಲ. ಆದರೆ ದಿನಸಿ ಪ್ಯಾಕ್ ಮಾಡುವ ಹುಡುಗ ನನ್ನನ್ನೇ ವಿಚಿತ್ರವಾಗಿ ನೋಡತೊಡಗಿದ. ನಾನು ಅವನನ್ನು ಪ್ರಶ್ನೆ ಮಾಡದೆ ಎಲ್ಲ ಸಾಮಾನನ್ನು ಖರೀದಿಸಿದೆ. ಪ್ಯಾಕ್ ಮಾಡುವಾಗ ಆ ಹುಡುಗನನ್ನು ಆ ಅಂಗಡಿ ಮಾಲೀಕ ಅವನನ್ನು ಪ್ರಶ್ನಿಸಿದರು. ಯಾಕೋ ಆ ಮೇಡಮ್ನ ಆ ಥರ ವಿಚಿತ್ರವಾಗಿ ನೋಡ್ತಾ ಇದ್ದೀಯಾ? ಸರ್, ನಿನ್ನೆ ಈ ಮೇಡಮ್ ಮತ್ತೆ ಇವರ ಯಜಮಾನರು ಇದೇ ಸಮಯಕ್ಕೆ ಬಂದು ಇಷ್ಟೇ ಸಾಮಾನು ತೆಗೆದುಕೊಂಡು ಹೋಗಿದ್ರು. ಇವಾಗ ಮತ್ತೆ ತಗೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನೋಡಿದೆ. ನನ್ನ ಮನದಲ್ಲಿ ಅರಿವಾಯಿತು. ನಿನ್ನೆ ದಿನಸಿ ಖರೀದಿ ಮಾಡಿದ್ದು ಕನಸಲ್ಲ ನಿಜಾನೇ. ಆದರೆ ಎಲ್ಲ ಸಾಮಾನು ಏನಾಯಿತು ಅಂತ. ಅಷ್ಟರಲ್ಲಿ ಅಂಗಡಿ ಮಾಲೀಕನ ಮಾತು ನನ್ನ ಎಚ್ಚರಗೊಳಿಸಿತು. ಹೇ ಮಂಜು, ಇವಾಗ ಕೊರೋನಾ ಟೈಮ್ ಅಲ್ವಾ? ಯಾರಿಗಾದರೂ ಸಹಾಯ ಮಾಡೋಕ್ಕೆ ತಗೋತಾ ಇರಬಹುದು. ಸರಿ ಅಣ್ಣ, ಸಹಾಯಕ್ಕೆ ಇರಬಹುದು. ಆದರೆ ಸಹಾಯಕ್ಕೆ ತಗೊಳ್ಳುವವರು ತಿಂಗಳಿಗೆ ಆಗುವಷ್ಟು ಮಾತ್ರ ತಗೋತಾರಾ? ಒಬ್ಬರಿಗೆ ತಿಂಗಳಿಗೆ ಇಲ್ಲ ಎರಡು ತಿಂಗಳಿಗೆ ಆಗುವಷ್ಟು ಸಾಮಾನು ಮಾತ್ರ ಕೊಡೋದು. ಅವರು ಜೀವನ ಪರ್ಯಂತ ಕೊಡೋಕ್ಕೆ ಆಗುತ್ತಾ? ಅದು ಗೊತ್ತು ಅಣ್ಣ. ದಾನ ಮಾಡುವವರು ತಗೊಂಡ್ರು ಒಂದೇ ಸಾರಿ ಮೂಟೆಗಟ್ಟಲೆ ತಗೊಂಡು ಅವರೇ ಅದನ್ನು ತಿಂಗಳಿಗೆ ಆಗುವಷ್ಟು ಬೇರೆ ಮಾಡ್ತಾರೆ. ಇಲ್ಲ ನಮಗೆ ಇಷ್ಟು ಬೇಕು ಅಂತ ಆರ್ಡರ್ ಮಾಡಿ ಹೋಲ್ಸೇಲ್ ರೇಟ್ ಹಾಕಿಸಿಕೊಂಡು ಹೋಗ್ತಾರೆ. ಆದರೆ ಇವರು ಸುಮ್ಮನೆ ಇಲ್ಲದೆ ವಿಚಾರನ ನೀನು ಈ ತಲೆಗೆ ತೆಗೆದುಕೊಂಡು ನನ್ನ ತಲೆಗೂ ತುಂಬ ಬೇಡ. ಅವರ ದುಡ್ಡು ಅವರ ಇಷ್ಟ, ನಿನಗ್ಯಾಕೆ? ಬೇರೆಯವರ ವಿಷಯ, ಹೋಗಿ ಕೆಲಸ ನೋಡು. ಸರಿ ಅಣ್ಣ. ಆ ಹುಡುಗನಿಗೆ ಆ ಓನರ್ ಬುದ್ಧಿ ಮಾತನ್ನು ಹೇಳಿ ಅಲ್ಲಿಂದ ಕಳುಹಿಸಿದ. ಆ ಹುಡುಗ ಏನೋ ಗುಣಗುತ್ತ ಹೋದ. ಅದು ನನಗೆ ಸ್ಪಷ್ಟವಾಗಿ ಕೇಳಲಿಲ್ಲ. ನಾನು ನನ್ನ ಕಾರ್ನಲ್ಲಿ ಎಲ್ಲ ಸಾಮಾನನ್ನು ಜೋಡಿಸಿ ಓನರ್ ಬಳಿ ಲೆಕ್ಕ ಹಾಕಿಸಿ ಬಿಲ್ ಪೇ ಮಾಡಿ ಹೊರಟೆ. ಮೊದಲೇ ತಲೆ ಕೆಟ್ಟಿದ್ದರಿಂದ ಅಡುಗೆ ಮಾಡಿ ತಿನ್ನೋಕೆ ಆಗಲ್ಲ ಅಂತ ಹೊರಗಿನಿಂದ ತಂದು ಊಟ ಮುಗಿಸಿದೆ. ಸ್ವಲ್ಪ ಸಮಯ ಕಳೆದು ತಂದಿರೋ ಎಲ್ಲ ಸಾಮಾನುಗಳನ್ನು ಮತ್ತೆ ಜೋಡಿಸಿದೆ. ಅಲ್ಲಿಗೆ ಸಮಯ 6 ಗಂಟೆ. ಸಂಜೆ ಕಸ ಗುಡಿಸಿ ಫ್ರೆಶ್ ಆಗಿ ದೇವರಿಗೆ ದೀಪ ಹಚ್ಚಿ ರಾತ್ರಿ ಊಟಕ್ಕೆ ರೆಡಿ ಮಾಡಿ ನನ್ನವರಿಗೆ ಕಾಯುತ್ತಾ ಕುಳಿತೆ. ಅವರು 9 ಗಂಟೆಗೆ ಸರಿಯಾಗಿ ಬಂದರು. ಅವರಿಗೆ ಈ ವಿಷಯ ಹೇಳಿ ತಲೆ ಬಿಸಿ ಮಾಡಬಾರದು ಅಂತ ವಿಷಯ ಮುಚ್ಚಿಬಿಟ್ಟೆ. ಬಂದವರು ಬಟ್ಟೆ ಬದಲಿಸಿ ಫ್ರೆಶ್ ಆಗಿ ಬಂದರು. ಅವರಿಗೆ ಊಟಕ್ಕೆ ಬಡಿಸಿ ನಾನು ಊಟ ಮಾಡಿದೆ. ದಿನ ಬಂದವರು ತರಲೆ ಮಾಡುವವರು. ನಾನು ಸೈಲೆಂಟ್ ಆಗಿ ಇರೋದ್ರಿಂದ ಅವರು ಸೈಲೆಂಟ್ ಆಗಿ ಊಟ ಮುಗಿಸಿ ಎದ್ದರು. ನಾನು ಊಟ ಮುಗಿಸಿ ಮೊದಲು ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಿ ನಂತರ ಅಡುಗೆ ಮನೆ ಕ್ಲೀನ್ ಮಾಡಿ ರೂಮ್ಗೆ ಹೋದೆ. ಅಲ್ಲಿ ಅವರು ಲ್ಯಾಪ್ಟಾಪ್ನಲ್ಲಿ ಮುಳುಗಿದ್ದರು. ನಾನು ಹೋಗಿ ಅವರ ಪಕ್ಕದಲ್ಲಿ ಕುಳಿತು ಅವರ ತೋಳುಗಳನ್ನು ಬಳಸಿ ಅವರ ಭುಜಕ್ಕೆ ಹೊರಗಿ ಕುಳಿತೆ. ನಾನು ಏನೂ ಹೇಳಿಕೊಳ್ಳದೇ ಇದ್ದರೂ ನನ್ನವರಿಗೆ ನನ್ನ ಮನಸ್ಸಿನ ತಳಮಳ ಅರ್ಥ ಮಾಡಿಕೊಳ್ಳುತ್ತಿದ್ದರು. ಪ್ರಿಯೆ, ಹೇಳು ನಿನ್ನ ವೇದನೆ. ಪ್ರಿಯೆ ಅಲ್ಲ, ಪ್ರಿಯ. ನನಗೆ ನೀನು ಪ್ರಿಯೆ, ಬೇರೆಯವರಿಗೆ ಪ್ರಿಯ. ನಿಮಗೆ ಹೇಳಿದ್ನಲ್ಲ ನನಗೆ ಬುದ್ಧಿ ಇಲ್ಲ. ಇವರು ನನ್ನ ಕಂಡಾಗಿನಿಂದ ಪ್ರಿಯೆ ಎಂದೇ ಕರೆಯುತ್ತಿದ್ದುದು ನನಗೆ ಆ ಕವಿರತ್ನ ಕಾಳಿದಾಸ ಚಿತ್ರದಲ್ಲಿ ಅಣ್ಣವರು ಪಿಯೆ ಪಿಯೆ ಅಂತ ಕರೆಯುವುದು ನೆನಪಾಗುತ್ತೆ. ಎಷ್ಟು ಸಾರಿ ಹೇಳಿದರೂ ಇವರು ಅದನ್ನು ಬದಲಾಯಿಸಿಕೊಂಡಿರಲಿಲ್ಲ. ನನಗೆ ಇವರ ಮೇಲೆ ಈ ವಿಚಾರಕ್ಕೆ ಸ್ವಲ್ಪ ಮುನಿಸು. ಹೇ ಪ್ರಿಯೆ. ಯಾಕೆ ಮುನಿಸು? ಚಂದು ಪ್ಲೀಸ್. ಯಾಕಮ್ಮ ಬೇಜಾರು? ನನಗೆ ಗೊತ್ತು ನಿನಗೆ ಈ ಮನೆ ಈ ಊರು ಇಷ್ಟ ಆಗಿಲ್ಲ ಅಂತ. ಏನ್ ಮಾಡೋದು, ಕೆಲಸ ಅಲ್ವಾ? ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋ.
ಕಂಪನಿಯಲ್ಲಿ ಮಾತನಾಡಿ ಮತ್ತೆ ನಮ್ಮೂರಿಗೆ ಟ್ರಾನ್ಸ್ಫರ್ ತಗೋತೀನಿ. ಅವರು ಊರು ಮನೆಯವರಿಂದ ದೂರ ಬಂದಿರುವುದರಿಂದ ಬೇಜರ್ ಆಗಿರುವುದು ಎಂದು ತಿಳಿದು ಸಮಾಧಾನಿಸುತ್ತಿದ್ದರು. ಅವರು ಈ ಮನೆಯಲ್ಲಿ ಕಳೆದಿದ್ದು ಒಂದೇ ರಾತ್ರಿ. ಬೆಳ್ಳಗಿನ ಘಟನೆಗಳ ಅನುಭವ ಇರಲಿಲ್ಲ. ಹೇಳಲು ನನಗೂ ಮನಸ್ಸು ಬರಲಿಲ್ಲ. ಅವರ ಮಾತಿಗೆ ಹೂಂಗುಟ್ಟು ಅವರ ಮಡಿಲಿನಲ್ಲಿ ಮಲಗಿದೆ. ನನಗೆ ಎಚ್ಚರವಾಗಿದ್ದೇ ನನ್ನವರ ಕೂಗಿಗೆ, ಪ್ರಿಯೇ ಪ್ರಿಯೇ ಅಂತ ಒಂದೇ ಸಮನೆ ಅಡುಗೆ ಮನೆಯಿಂದ ಕೂಗುತ್ತಿದ್ದರು. ನನ್ನವರು ಎಷ್ಟೇ ಬ್ಯುಸಿ ಇದ್ದರೂ ನನಗೆ ಅವರು ಪ್ರತಿದಿನ ಮುಂಜಾನೆ ಕಾಫಿ ತಯಾರಿಸಿ ಕೊಡುತ್ತಿದ್ದರು. ನಿನ್ನೆ ಕೆಲಸದಿಂದ ಸುಸ್ತಾಗಿದ್ದರಿಂದ ನನ್ನನ್ನು ಏಳಿಸದೆ ಹೋಗಿದ್ದರಿಂದ ಅಡುಗೆ ಮನೆ ಘಟನೆ ಬಗ್ಗೆ ತಿಳಿದಿರಲಿಲ್ಲ. ಇಂದು ಅಡುಗೆ ಮನೆಗೆ ಹೋದಾಗ ಅವರಿಗೆ ವಿಷಯ ತಿಳಿದಿರಬಹುದು ಎಂಬ ಗಾಬರಿಯಲ್ಲೇ ಎದ್ದು ಅಡುಗೆ ಮನೆ ಕಡೆ ಓಡಿದೆ. ಚಂದು, ವಾಟ್ ಆ್ಯಪನ್, ಏನಾಯಿತು? ಮೊನ್ನೆ ತಾನೇ ದಿನಸಿ ತಂದಿದ್ದೀವಿ, ಇವಾಗ ನೋಡಿದ್ರೆ ಎಲ್ಲ ಖಾಲಿ ಆಗಿದೆ, ಎಲ್ಲ ಏನಾಯಿತು? ಅವರು ಹೇಳಿದ್ದು ಕೇಳಿ ಮತ್ತೆ ಶಾಕ್ ಆಯಿತು. ಸುಮ್ಮನೆ ತಲೆ ಮೇಲೆ ಕೈ ಹೊತ್ತು ಕುಳಿತೆ. ಚಂದು ನನ್ನ ಪಕ್ಕ ಬಂದು ಕುಳಿತು ಕೇಳಿದ್ರು, ಏನಮ್ಮ ಇದೆಲ್ಲ ಅಂತ. ಆಗ ಅನಿವಾರ್ಯ ಇಲ್ಲದೆ ಎಲ್ಲ ಸತ್ಯ ಹೇಳಿದೆ. ಅವರು ಈ ಮನೆಯಲ್ಲಿ ದೆವ್ವ ಇರಬೇಕು, ಬೇಗ ಮನೆ ಖಾಲಿ ಮಾಡೋಣ ಅಂತ ಮನೆ ಓನರ್ ಜೊತೆ ಜಗಳ ಮಾಡಲು ಫೋನ್ ತೆಗೆದರು. ನಾನು ಅವರನ್ನು ತಡೆದೆ. ಚಂದು, ಏನ್ ಮಾಡ್ತಾ ಇದ್ದೀರಾ? ದೆವ್ವ ಭೂತ ಅಂತ ಅಂದುಕೊಂಡು ನೀವು ಹೇಳೋ ತರ ದೆವ್ವ ಇದ್ದಿದ್ರೆ ನಮಗೆ ತೊಂದರೆ ಕೊಡಬೇಕಾಗಿತ್ತಾನೆ. ಅದು ಬಿಟ್ಟು ಮನೆ ರೇಷನ್ ಖಾಲಿ ಮಾಡಿದೆ ಅಂದ್ರೆ ಯೋಚನೆ ಮಾಡಿ, ಇದು ದೆವ್ವದ ಕೆಲಸ ಅಲ್ಲ, ಬೇರೆ ಏನೋ ಇದೆ ಅಂದ್ರೆ ಅಂತ ಚಂದು ನನ್ನನ್ನೇ ಪ್ರಶ್ನಿಸಿದರು. ಚಂದು, ದೆವ್ವ ಇದ್ದಿದ್ರೆ ಅದು ಸೈಲೆಂಟ್ ಆಗಿ ಇರೋದಾ? ಅದರ ಜಾಗ ನಾವು ಆಕ್ರಮಿಸಿದ್ದೀವಿ ಅಂತ ಆದ್ರೂ ನಮಗೆ ತೊಂದರೆ ಕೊಟ್ಟಿರೋದು. ಇಲ್ಲಿ ನೋಡಿದರೆ ಅದರಲ್ಲೂ ದಿನಸಿ ಸಾಮಾನು ಜೊತೆ ಸೋಪ್ ಪೇಸ್ಟ್ ಜೊತೆಗೆ ನಿಮ್ಮ ಶೇವಿಂಗ್ ಕ್ರೀಮ್ ಕೂಡ ಕಾಣೆಯಾಗಿದೆ. ಇದು ನಮಗೆ ಗೊತ್ತಿಲ್ಲದೆ ಹಾಗೆ ಯಾರೋ ಮಾಡಿರೋ ಕೆಲಸ. ನೀವು ಈ ಮನೆಯಲ್ಲಿ ಒಂದು ವಿಚಾರ ಗಮನಿಸಿಲ್ಲ? ಏನು? ಅದು ಈ ಅಡುಗೆ ಮನೆ ಕದ ಕ್ಲೋಸ್ ಮಾಡಿ ಒಳಗೆ ಏನೇ ಶಬ್ದ ಮಾಡಿದರೂ ಅದು ಹೊರಗಡೆ ಕೇಳಲ್ಲ. ಅದು ಹೇಗೆ ಹೇಳ್ತೀಯಾ? ನಿನ್ನೆ ನಾನು ಸ್ಟವ್ ಮೇಲೆ ಹಾಲಿನ ಪಾತ್ರೆ ಇಟ್ಟಿದ್ದೆ, ಬೆಕ್ಕು ಒಳಗೆ ಹೋಗಿದೆ, ಜೊತೆಗೆ ಗಾಳಿಗೆ ಡೋರ್ ಕ್ಲೋಸ್ ಆಗಿತ್ತು. ಕಾಫಿ ಕುಡಿಯೋಣ ಅಂತ ಹೋದಾಗ ಡೋರ್ ಓಪನ್ ಮಾಡಿ ನೋಡುವಾಗ ಬೆಕ್ಕು ಹೊರಗೆ ಓಡಿ ಹೋಯಿತು. ಒಳಗೆ ಹೋಗಿ ನೋಡಿದಾಗ ಗೊತ್ತಾಯಿತು, ಹಾಲಿನ ಪಾತ್ರೆ ಕೆಳಗೆ ಬೀಳಿಸಿ ಹಾಲು ಕುಡಿದಿದೆ ಅಂತ. ಆದರೆ ಪಾತ್ರೆ ಬಿದ್ದ ಸದ್ದು ಕೇಳಿಸಲೇ ಇಲ್ಲ. ಇದನ್ನು ತಿಳಿದವರೇ ಯಾರೋ ಕಿತ್ತಪತಿ ಮಾಡಿರುವ ಆಗಿದೆ. ಇವಾಗ ಏನು ಮಾಡೋದು ಅಂತ ಚಂದು ಕೇಳಿದಾಗ ನಾನು ಅವರ ಜೊತೆ ಯೋಚಿಸುತ್ತಾ ಕುಳಿತೆ. ಸಮಸ್ಯೆ ಇರುವುದರಿಂದ ಚಂದು ಆಫೀಸ್ಗೆ ಫೋನ್ ಮಾಡಿ ರಜೆ ಹಾಕಿದರು. ನಾನು ಅವರೊಟ್ಟಿಗೆ ಕುಳಿತು ಯೋಚಿಸುತ್ತಾ ಫೋನ್ ನೋಡುವಾಗ ಒಂದು ಹಿಡನ್ ಕ್ಯಾಮರಾಗಳ ಬಗ್ಗೆ ಆ್ಯಡ್ ಬಂತು. ಅದನ್ನು ಚಂದುವಿಗೆ ತೋರಿಸಿ ಪ್ಲ್ಯಾನ್ ಹೇಳಿದೆ. ಅದಕ್ಕೆ ಚಂದು ಒಪ್ಪಿ ನನ್ನ ಬೆಂಬಲಕ್ಕೆ ನಿಂತರು. ತಿಂಡಿ ಮಾಡಲು ದಿನಸಿ ಇಲ್ಲದೇ ಇರುವುದರಿಂದ ಮೊದಲು ಮನೆ ಕ್ಲೀನ್ ಮಾಡಿ ಸ್ನಾನ ಮುಗಿಸಿ ಪೂಜೆ ಮುಗಿಸಿ ಪ್ಲ್ಯಾನ್ ಎಕ್ಸಿಕ್ಯೂಟಿವ್ ಮಾಡೋಕ್ಕೆ ಹೊರಟೆವು. ಪ್ಲ್ಯಾನ್ ಪ್ರಕಾರ ಮೊದಲು ಒಂದು ಶಾಪ್ಗೆ ಹೋಗಿ ಅಲ್ಲಿ ನಮಗೆ ಬೇಕಾದಂತಹ ಹಿಡನ್ ಕ್ಯಾಮರಾಗಳನ್ನು ತೆಗೆದುಕೊಂಡೆವು. ನಂತರ ಮತ್ತೆ ತಿಂಗಳಿಗೆ ಬೇಕಾದ ದಿನಸಿ ತೆಗೆದುಕೊಂಡೆವು. ಆ ಅಂಗಡಿಯ ಹುಡುಗನ ಜೊತೆ ಇಂದು ಆ ಮಾಲೀಕ ಸಹ ನಮ್ಮನ್ನು ವಿಚಿತ್ರವಾಗಿ ನೋಡಿದರು. ನಾನು ಚಂದುಗೆ ಎಲ್ಲ ಹೇಳಿದ್ದರಿಂದ ಚಂದು ನನ್ನ ಕಡೆ ನೋಡಿ ಕಣ್ಣಲ್ಲೇ ಧೈರ್ಯ ತುಂಬಿ ದಿನಸಿ ತೆಗೆದುಕೊಂಡರು. ನಂತರ ಅಲ್ಲೇ ಹೋಟೆಲ್ನಲ್ಲಿ ಊಟ ಮುಗಿಸಿ ಮನೆಗೆ ಹೊರಟೆವು. ದಿನಸಿ ಸಾಮಾನುಗಳನ್ನು ಜೋಡಿಸುವಾಗ ಕ್ಯಾಮರಾಗಳನ್ನು ಅಲಂಕಾರಿಕ ವಸ್ತುಗಳ ನಡುವೆ ಇಟ್ಟು ಅಡುಗೆ ಮನೆ ಕೆಲಸ ಮುಗಿಸಿದೆವು. ಕ್ಯಾಮರಾಗಳ ಕಲೆಕ್ಷನ್ನನ್ನು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿದರು. ಕೆಲವೊಂದು ಕ್ಯಾಮರಾಗಳನ್ನು ಮುಂದಿನ ಬಾಗಿಲು ಮತ್ತು ಹಿಂದಿನ ಬಾಗಿಲಿಗೆ ಅಳವಡಿಸಿದರು. ಹಿಂದಿನ ಬಾಗಿಲಿಗೆ ಕ್ಯಾಮರಾ ಅಳವಡಿಸುವಾಗ ಅಡುಗೆ ಮನೆ ಕಡೆ ಯಾರೋ ಹೋದಂತೆ ಅನುಭವ ಆಯಿತು. ಹೋಗಿ ನೋಡಿದಾಗ ಯಾರೂ ಇರಲಿಲ್ಲ. ಕ್ಯಾಮರಾ ಇಟ್ಟಿದ್ದರಿಂದ ಜಾಸ್ತಿ ತಲೆ ಕೆಡಿಸಿಕೊಳ್ಳದೆ ಟೆಡ್ಡಿ ಕಣ್ಣುಗಳ ನಡುವೆ ಕ್ಯಾಮರಾ ಇಟ್ಟು ಮನೆಯನ್ನು ಅಲಂಕಾರ ಮಾಡುವ ರೀತಿ ಕ್ಯಾಮರಾ ಫಿಕ್ಸ್ ಮಾಡಿದರು. ಹೊರಗಡೆ ಹೋಗಿದ್ದ ಸಂದರ್ಭದಲ್ಲಿ ಇವರ ಹಳೆ ಆಫೀಸ್ ಬಾಸ್ ಬಾಸ್ ಎನ್ನುವುದಕ್ಕಿಂತ ಇವರಿಗೆ ಸ್ನೇಹಿತರಂತೆ ಇದ್ದರು. ಇವರ ಬಗ್ಗೆ ವಿಚಾರಿಸಲು ಆಫೀಸ್ಗೆ ಕಾಲ್ ಮಾಡಿದಾಗ ಇವರು ರಜೆಯಲ್ಲಿ ಇರುವುದನ್ನು ತಿಳಿದು ಮೊಬೈಲ್ಗೆ ಕಾಲ್ ಮಾಡಿ ಆರೋಗ್ಯ ವಿಚಾರಿಸಿದರು. ಚಂದು ಎಲ್ಲ ವಿವರಿಸಿದರು. ಅವರು ಅದೇ ಊರಿನಲ್ಲಿ ಇರುವ ಅವರ ಸ್ನೇಹಿತರಿಗೆ ತಿಳಿಸಿ ನಮ್ಮ ಸಹಾಯಕ್ಕೆ ಕಳುಹಿಸಿದರು. ಬಂದವರನ್ನು ಮುಂಬಾಗಿಲಿಗೆ ಇಬ್ಬರು, ಹಿಂದಿನ ಬಾಗಿಲಿಗೆ ಇಬ್ಬರನ್ನು ಯಾರಿಗೂ ಕಾಣದಂತೆ ನಿಲ್ಲಲು ತಿಳಿಸಿ ಸೂಚನೆ ಕೊಡುವುದಾಗಿ ತಿಳಿಸಿದರು. ರಾತ್ರಿ ಊಟ ಮುಗಿಸಿ ನಾವು ನಮ್ಮ ರೂಮ್ನಲ್ಲಿ ಲ್ಯಾಪ್ಟಾಪ್ ಮುಂದೆ ಕುಳಿತು ಕ್ಯಾಮರಾ ಫಿಕ್ಸ್ ಮಾಡಿರುವ ಕಡೆ ಗಮನ ಕೊಟ್ಟು ವೀಕ್ಷಿಸಿದೆವು. ಸಮಯ 12 ಗಂಟೆ ಸರಿಯಾಗಿ ಅಡುಗೆ ಮನೆ ಲೈಟ್ ಆನ್ ಆಗಿ ಡೋರ್ ಕ್ಲೋಸ್ ಆಯಿತು. ಅಲ್ಲಿರುವ ವ್ಯಕ್ತಿ ಮುಖಕ್ಕೆ ಅಡ್ಡವಾಗಿ ಬಟ್ಟೆ ಕಟ್ಟಿದ್ದರಿಂದ ಕಣ್ಣುಗಳು ಬಿಟ್ಟು ಬೇರೆ ಏನೂ ಕಾಣಲಿಲ್ಲ. ಚಂದು ಮನೆಯ ಹೊರಗೆ ಇರುವವರಿಗೆ ಕಾನ್ಫರೆನ್ಸ್ ಕಾಲ್ ಮಾಡಿ ಬ್ಲೂಟೂತ್ ಡಿವೈಸ್ ಮೂಲಕ ಮಾತಾಡುತ್ತಾ ನನಗೆ ಮುಂದಿನ ಬಾಗಿಲನ್ನು ಅವರು ಹಿಂದಿನ ಬಾಗಿಲನ್ನು ತೆರೆದರು. 4 ಜನ ಸದ್ದಿಲ್ಲದೆ ಬಂದರು.
ಹಿಂದಿನ ಬಾಗಿಲಿನಲ್ಲಿ ಇದ್ದವರು ಹೊರಗಡೆ ನಿಂತರೆ ಮತ್ತಿಬ್ಬರು ಅಡುಗೆ ಮನೆ ಬಾಗಿಲಿನಲ್ಲಿ ನಿಂತರು. ಅಡುಗೆ ಮನೆ ಡೋರ್ ಒಳಗಿನಿಂದ ಕ್ಲೋಸ್ ಆಗಿದ್ದರಿಂದ ಒಳಗಡೆ ಹೋಗಲು ಆಗಲಿಲ್ಲ. ಸತತ 30 ನಿಮಿಷಗಳ ನಂತರ ಲೈಟ್ ಆಫ್ ಆಗಿ ಡೋರ್ ಓಪನ್ ಆಯಿತು. ಆ ವ್ಯಕ್ತಿ ಯಾವುದೇ ಭಯ ಇಲ್ಲದೆ ಹೊರಗಡೆ ಹೊರಟರು. ಹಿತ್ತಲಿನ ಬಾಗಿಲನ್ನು ಅವರು ತಲುಪಲು ಅಲ್ಲೇ ಇದ್ದವರು ಅವರಿಗೆ ಅಡ್ಡ ಬಂದರು. ಹಿಂದೆ ತಿರುಗಿ ಓಡಲು ನೋಡಿದವರಿಗೆ ನಾವು ಹಿಂದೆ ನಿಂತಿರುವುದು ಕಾಣಿಸಿತು. ಆ ವ್ಯಕ್ತಿಗೆ ಬೆವರು ಶುರುವಾಯಿತು. ಬಂದ 4 ಜನ ಆ ವ್ಯಕ್ತಿಯನ್ನು ಹಿಡಿದರು. ಆ ವ್ಯಕ್ತಿಯ ಮುಖಕ್ಕೆ ಕಟ್ಟಿದ ಬಟ್ಟೆ ತೆಗೆದಾಗಲೇ ಗೊತ್ತಾಗಿದ್ದು ಅದು ಆ ಮನೆಯ ಓನರ್ ಅಂತ. ಯಾಕೆ ಈ ತರ ಕೆಲಸ ಮಾಡ್ತಾ ಇದ್ದೀರಾ ಅಂತ ಚಂದು ವಿಚಾರಿಸಿದಾಗ ಆ ಓನರ್ ನಿಜಾಂಶ ಬಾಯಿ ಬಿಟ್ಟ. ಈ ಮನೆಯ ಸಿಟಿಯ ಮಧ್ಯ ಭಾಗದಲ್ಲಿತ್ತು. ಇಲ್ಲಿ ಬಾರ್ ಪಬ್ನಂತಹ ರೆಸ್ಟೋರೆಂಟ್ ತೆಗೆದರೆ ಅನುಕೂಲ ಅಂತ. ಆದರೆ ಈ ಮನೆಯ ಓನರ್ ಇದನ್ನು ಮಾರಲು ಒಪ್ಪಿರಲಿಲ್ಲ. ಅದೇ ಸಮಯದಲ್ಲಿ ಕಂಪನಿಯ ಬಾಸ್ ಮಿನಿಸ್ಟರ್ ಮೂಲಕ ಈ ಮನೆ ಕೊಡಿಸಿದರು. ಆದರೆ ಆಗ ರೌಡಿಗಳ ಉಪಟಳ ಹೆಚ್ಚಾಗತೊಡಗಿತು. ಜೊತೆಗೆ ಅವರ ಮಗನನ್ನು ಕಿಡ್ನಾಪ್ ಮಾಡಿ ಮನೆ ಖಾಲಿ ಮಾಡಿಸಲು ಹೆದರಿಸಲು ಶುರು ಮಾಡಿದರು. ಪೊಲೀಸರಿಗೆ ಯಾವುದೇ ವಿಚಾರ ಹೇಳುವಂತಿಲ್ಲ ಅಂತ ಹೇಳಿದಾಗ ನೇರವಾಗಿ ಮನೆ ಖಾಲಿ ಮಾಡಿಸಲು ಸಾಧ್ಯವಿಲ್ಲ ಎಂದು ದೆವ್ವದ ಥರ ಹೆದರಿಸಲು ಈ ಪ್ಲ್ಯಾನ್ ಮಾಡಿದೆ ಎಂದು ಅವರು ತನ್ನ ಅಳಲನ್ನು ತೋಡಿಕೊಂಡರು. ಈ ಘಟನೆ ರಾತ್ರಿ ನಡೆದಿದ್ದರಿಂದ ಇದು ಆ ರೌಡಿಗಳಿಗೆ ತಿಳಿಯಲಿಲ್ಲ. ನಂತರ ಚಂದು ಮತ್ತು ಅವರ ಬಾಸ್ ಮಿನಿಸ್ಟರ್ ಮತ್ತು ಪೊಲೀಸರವರ ಸಹಾಯ ಪಡೆದು ಓನರ್ ಮಗನನ್ನು ರಕ್ಷಿಸಿ ಆ ರೌಡಿಗಳಿಗೆ ಕಾನೂನಿನ ಮೂಲಕ ಶಿಕ್ಷೆ ಕೊಡಿಸಿದರು. ಚಂದು ಮಾಡುತ್ತಿದ್ದ ಪ್ರಾಜೆಕ್ಟ್ ಕೆಲಸ 6 ತಿಂಗಳಿಗೆ ಮುಗಿದಿದ್ದರಿಂದ ಅವರು ಬಾಸ್ ಮೂಲಕ ಮಾತನಾಡಿ ಚಿತ್ರದುರ್ಗಕ್ಕೆ ಟ್ರಾನ್ಸ್ಫರ್ ಮಾಡಿಸಿಕೊಂಡರು. ಇಷ್ಟು ದಿನ ಇದ್ದು ಕಾಪಾಡಿ ಸಲಹಿದ ಬೆಂಗಳೂರಿಗೂ ನಮಿಸಿ ನಮ್ಮ ಗೂಡನ್ನು ತಲುಪಿದೆವು.